ಅಮ್ಮ ಸುಂದರ ಅಧ್ಯಕ್ಷರಾಗಿದ್ದ ಶ್ರೀ ಕೆಂಪೇಗೌಡರು ದಯಮಾಡಿಸ್ಬೇಕು. ಒಂದು 10 ನಿಮಿಷದೊಳಗಡೆ ಕಾರ್ಯಕ್ರಮ ಮುಂದುತ್ತದೆ. ದಯವಿಟ್ಟು ಎಲ್ಲರೂ ಸಾಧನೆ ಇರಬೇಕು ಅಂತ ಹೇಳಿದ್ದಾರೆ. ಕೂಡ ಸಮಯ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಶ್ರೀ ಹೆಚ್.ಎಂ. ನಾಗರಾಜರಾವ್ ಅವರು ನಮ್ಮ ಬಡಾವಣೆಯವರೇ ಆಗಿದ್ದು, ಬಡಾವಣೆಯ ಮೂಲ ನಿವಾಸಿಗಳಲ್ಲಿ ಒಬ್ಬರಾಗಿ ಕಾರಣಾಂತರದಿಂದ ಪಕ್ಕದ ಬಡಾವಣೆಗೆ ವಲಸೆ ಹೋಗಿರುವ ಶ್ರೀಯುತ ಹೆಚ್.ಎಂ. ನಾಗರಾಜರವರು ಈ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುತ್ತಾರೆ. ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಬಹುಶಃ ಶ್ರೀಯುತ ಹೆಚ್.ಎಂ. ನಾಗರಾಜ ಅವರ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತಂದ್ರೆ ಒಂದು ಅರ್ಧ ಗಂಟೆ ಇರೋದು ಬೇಕಾಗ್ತದೆ. ಆದರೆ ನನಗೆ ಕೊಟ್ಟಿರ್ತಕ್ಕಂಥ 5 ನಿಮಿಷದಲ್ಲಿ ಸೂಕ್ಷ್ಮವಾಗಿ ಅವರ ಪರಿಚಯವನ್ನು ನಮ್ಮ ಸಭೆಗೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಇರುವ ಗಣ್ಯರಿಗೂ, ಸಭೆಯಲ್ಲಿರುವ ಎಲ್ಲ ಗಣ್ಯರಿಗೂ, ಬಂಧುಗಳಿಗೂ, ಕನ್ನಡ ಬಂಧುಗಳಿಗೂ ನಮಸ್ಕಾರ. ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತೀನಿ. ಆ ಮಾಧುರ್ಯದ ಸಂಗೀತ, ಕಣ್ಮನವನ್ನು ಅತಂಗಿಸ್ತಕ್ಕಂಥ ನೃತ್ಯ ವೈಭವವನ್ನು ನೋಡಿದ ಮೇಲೆ ನಾನು ಮಾತಾಡಿದ ಸರಿಯಾಗಿ ಗೊತ್ತಿಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ರಸಭಂಗ ಆಗಿದೆ ಅಂತಲೇ ನನಗೆ ಅನಿಸ್ತಾ ಇದೆ. ಆದರೂ ಕೂಡ ಇದು ಅನಿವಾರ್ಯ. ಹಾಗಾಗಿ ಸ್ವಲ್ಪ ಸಂತೋಷದಿಂದ ಹೆಚ್ಚು ಸಂಕೋಪದಿಂದ ತನ್ನ ಮುಂದೆ ನಿಂತಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೆ. ನಮಸ್ಕಾರ.